ಕಾಂಟನು ಅದರಿಂದ ಅದನ್ನ ನಂಬಕ್ಕೆ ಆಗ್ತಿಲ್ಲ. ಮೀರಾ, ಮೀರಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದ್ರ ಬಗ್ಗೆ ಇದುವರೆಗೂ ನಾನು ಯಾರಿಗೂ ಹೇಳಿಲ್ಲ. ಆರ್ಯ ಸರ್ ಬಗ್ಗೆ ಪೂರ್ತಿ ಸತ್ಯ ನನಗ್ ಬಿಟ್ರೆ ನಿನಗ್ ಮಾತ್ರ ಗೊತ್ತಿರೋದು. ನೀನೆ ಹೇಳು, ಇದನ್ನೆಲ್ಲ ಅಮ್ಮಂಗೆ ಮತ್ತೆ ಹರ್ಷ ಭಾವಂಗೆ ಹೇಗ್ ಹೇಳೋದಕ್ ಸಾಧ್ಯ? ನಾನ್ ಹೇಳಿದ್ರು ಈ ಸತ್ಯನ ಅವರಿಂದ ತಡ್ಕೊಳ್ಳೋದಕ್ ಆಗುತ್ತಾ ಮೀರಾ? ಆದ್ರೆ ಇದನ್ನ ಹೇಳ್ದೇನು ಇರಕ್ಕಾಗಲ್ಲ. ಬಟ್ ಅದಕ್ಕೂ ಮೊದಲು ನಾನ್ ಅವ್ರನ್ನ ಇದಕ್ಕೆ ತಯಾರು ಮಾಡ್ಬೇಕು. ಈ ಸತ್ಯನ ಅವ್ರಿಗೆ ಮನವರಿಕೆ ಆಗೋ ಹಾಗೆ ಹೇಳ್ಬೇಕು. ಬಟ್ ಮೀರಾ, ಇದಕ್ ನನಗ್ ನಿನ್ ಸಹಕಾರ ಬೇಕು ಪ್ಲೀಸ್. ಇಷ್ಟು ವರ್ಷಗಳಲ್ಲಿ ಆರ್ಯ ಸರ್ಗೆ ತೀರ ಹತ್ರ ಇದ್ದವಳು ನೀನು. ಇದನ್ನ ಒಪ್ಕೊಳ್ಳೋದಕ್ಕೆ ನಿನಗ್ ಸಮಯ ಬೇಕಾಗತ್ತೆ ಅಂತ ನನಗ್ ಗೊತ್ತು. ಸಮಯ ತಗೋ ಮೀರಾ. ಮೀರಾ ಬಾ, ಊಟ ಮಾಡು. ಮೀರಾ, ಅರ್ಯ ನಿಂತ್ಕೋ. ಮೀಟಿಂಗ್ಗೆ ಹೋಗ್ತಾ ಇರೋರನ್ನ ತಡೆದು ಏನೋ ಮಾಡ್ತಿದ್ಯಾ? ಯಾಕೆ ಬಂದೆ ಅಂತಾದ್ರೂ ಬಾಯ್ ಬಿಟ್ಟು ಹೇಳು. ನೀ ಹೇಳಿದ್ರೆ ಕೇಳಲ್ಲಪ್ಪ, ಅದಕ್ಕೆ ಹೇಗ್ ಶುರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಜೇಂಡೆ, ನನಗೆ ಗೊತ್ತಾಗ್ತಿದೆ. ಕರೆಕ್ಟ್, ನೀ ಹೇಳಿದ್ ಸರಿ, ಟೈಮ್ ಆಗ್ತಿದೆ. ನಾವ್ ಇಷ್ಟು ವರ್ಷ ಏನೇನ್ ಮಾಡ್ಕೊಂಡು ಬಂದ್ವೋ ಅದೆಲ್ಲ ಕೊನೆ ಆಗೋ ಟೈಮ್ ಬರ್ತಿದೆ. ಕಾಣ್ತಾ ಇದೆ ನಿನ್ ಮುಖದಲ್ಲಿ, ಎದೆಯಿಂದ ಹುಟ್ಟಿದ ಕೋಪದ ಕಿಚ್ಚು ನಿನ್ ಮುಖದಲ್ಲೆಲ್ಲ ಹರಿದಾಡ್ತಾ ಇದೆ. ಆದ್ರೆ ನಾನು ಹೇಳ್ತಿರೋದು ನಿಜ ಆರ್ಯ. ಇದೆಲ್ಲ ಮೊದಲನಾಗಿಲ್ಲ, ಚೇಂಜ್ ಆಗ್ತಿದೆ. ಏನ್ ಚೇಂಜ್ ಆಯ್ತೀಗ? ನಿನ್ ಹೆಂಡತಿ ನಿನ್ ತಮ್ಮ ಸೇರ್ಕೊಂಡು ಇದನ್ನೆಲ್ಲ ಬದಲಾಯಿಸ್ತಾ ಇದಾರೆ. ನೀನ್ ಅವ್ರನ್ನ ನಂಬಿ ಕೆಟ್ಟ ಹೋಗ್ತೀಯ. ನಾಳೆ ಇಲ್ಲಿ ನಿನ್ಗೇನು ಸಿಗಲ್ಲ. ಇಷ್ಟು ವರ್ಷದ ನಿನ್ ತಪಸ್ಸಿಗೆ ಬೆಲೆ ಇಲ್ದಾಗ ಆಗತ್ತೆ. ನನ್ ಮಾತು ಕೇಳ ಆರ್ಯ. ನಿನ್ ಮಾತು ಕೇಳಿದ್ರೆ ನನಗೆಲ್ಲ ಸಿಕ್ಬಿಡತ್ತಾ? ಹೇಂಡೆ, ಕಾನೂನಿನ ಪ್ರಕಾರ ಇದು ಯಾವುದಕ್ಕೂ ನಾನು ಒಡೆಯ ಅಲ್ಲ. ಆದ್ರೆ ನಂಗೆ ನಂಬಿಕೆ ಇದೆ, ಒಂದಲ್ಲ ಒಂದಿನ ಇದೆಲ್ಲಾನು ನನ್ನ ಹೆಂಡತಿ ಪಾಲಿಗೆ ಬಂದೇ ಬರತ್ತೆ ಅಂತ. ನನಗದೇ ಡೌಟ್. ಅವಳಿಂದ ನನಗ್ ಬಂದೇ ಬರತ್ತೆ. ಚೆಂಡೆ, ಸಾಧ್ಯನೇ ಇಲ್ಲ ಆರ್ಯ. ರಾಜವರ್ಧನ್ ಅವ್ರ ಮೇಲೆ ನನಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಕೋಪ ಈಗ ನನಗೆ ನಿನ್ ಮೇಲೆ ಬರ್ತಾ ಇದೆ. ನನಗೇನು ಸಿಗಬಾರ್ದು ಅಂತ ಅವರು ಆ ತರ ಬಿಲ್ ಮಾಡಿಸ್ಕೋದ್ರು. ಈಗ ನೀನು ಮಾತಲ್ಲೇ ಪದೇ ಪದೇ ನನಗೇನು ಸಿಗಲ್ಲ ನನಗೇನು ಸಿಗಲ್ಲ ಅಂತ ಹೇಳ್ತಿದ್ಯ. ಆ ಬಿಲ್ನ ಬದಲಾಯಿಸೋಕೆ ಆ ರಾಜವರ್ಧನ್ ಮತ್ತೆ ಹುಟ್ಟಿ ಬರಬೇಕಷ್ಟೇ. ಏನಂದೆ? ಮತ್ತೆ ಹುಟ್ಟೋದ್ರ ಬಗ್ಗೆ ಮಾತಾಡ್ತಿದೀಯ? ಒಂದ್ ವೇಳೆ ರಾಜನಂದಿನಿ ಅವರೇ ಹುಟ್ಟು ಬಂದ್ರೆ ಆಗೇನ್ ಮಾಡ್ತೀಯ? ಹಳೇದಕ್ಕೆಲ್ಲ ಪ್ರತೀಕಾರ ತೀರಿಸ್ತೀನಿ ಅಂತ ಕೂತ್ರೆ ಹಾಗೇನಪ್ಪ ಮಾಡ್ತೀಯ? ಬಿಟ್ಟ ಅಂದ್ರೆ ನೋಡು, ಎಷ್ಟಲ್ಲ ಹೇಳಿ ನಿನಗೆ, ಅನು ರಾಜನಂದಿನಿ ಪುನರ್ಜನ್ಮ ಅಂತ ನಾನೇ ಕಟ್ಟಿರೋ ಕಥೆ, ಅದನ್ನೇ ತಲೆ ಹಚ್ಕೊಂಡು ಹುಚ್ಚಾಗಿದ್ಯಾ? ನನ್ನ ಮೀಟಿಂಗ್ ತಡ ಆಗ್ತಿದೆ, ಹೋಗ್ಬಿಡ್ತೀನಿ. ಮೊದಲು ಆ ಪೀರ್ ಬಾಬನ್ ಸಹವಾಸ ಬಿಡು, ನಾನ್ ನಂದಿ ಆಗಿರ್ತೀನಿ. ಇವನನ್ನ ಹೆಂಗಪ್ಪ ನಂಬಿಸ್ಲಿ? ಊಟ ಮಾಡು ಮೀರಾ. ಮೀರಾ, ಊಟ ಮಾಡು. ನಾನ್ ನಂಬಿದ್ ಸತ್ಯನೇ ಚೆನ್ನಾಗಿತ್ತು. ಇದೆಲ್ಲ ಯಾಕೆ ಹೇಳಿದೆ ಅದು ನನ್ಗೆ? ನಾನ್ ಖುಷಿಯಾಗಿರೋದು ನಿನ್ಗಿಷ್ಟ ಇರಲಿಲ್ಲ ಅಲ್ವಾ?
ಯಾಕೆ? ನನ್ನ ಜಾಗದಲ್ಲಿ ನಿಂತು ನೋಡು ಮೀರಾ, ನಿನಗೆ ಹೀಗಾಗ್ತಿರ್ಬೇಕಾದ್ರೆ ನನಗೆ ಹೇಗಾಗಿರ್ಬೇಡ. ಇದನ್ ಯಾರ ಹತ್ರನು ಹೇಳ್ಕೊಳ್ಳೋದಕ್ಕಾಗ್ತೇ? ಚಿತ್ರ ಹಿಂಸೆ ಪಡ್ತಿದ್ದೀನಿ ನಾನು. ಒಬ್ರನ್ನ ನಂಬಿ ಪ್ರೀತಿಸಿ ಮದುವೆ ಆಗಿ ಕೊನೆಗೆ ನಾನ್ ನಂಬ್ದಂತ ವ್ಯಕ್ತಿ ಬೇರೆನೇ ವ್ಯಕ್ತಿ ಅಂತ ಗೊತ್ತಾದಾಗ ನನಗೆ ಹೇಗಾಗಿರ್ಬೇಡ. ಅದು ಒಂದ್ಸಲ ಅಲ್ಲ, ಎರಡ್ ಸಲ ನಂಬಿಕೆ ದ್ರೋಹ ಆಗಿದೆ. ರಾಜನಂದಿನಿ ಮತ್ತೆ ಅನು ಇಬ್ರಿಗೂ ಮೋಸ ಆಗಿದೆ. ಈಗ ನೀನೇ ಹೇಳು, ಏನ್ ಮಾಡ್ಬೇಕಿ ಅನು? ಆಗಿದ್ದೆಲ್ಲ ಆಗೋಯ್ತು ಅಂತ ಮರ್ತು ನನ್ ಸಾವಿಗೆ ಕಾರಣ ಆದವ್ರನ್ನ ಪ್ರೀತಿಸ್ತಾ ಬದುಕ್ಬೇಕಾ? ಅಥವಾ ಅವ್ರ ಹೂತಾಕಿರೋ ಸತ್ಯನೆಲ್ಲ ಹೊರಗೆಳ್ದು ಅವ್ರಗ್ ಶಿಕ್ಷೆ ಕೊಡಿಸ್ಬೇಕಾ? ಪ್ಲೀಸ್ ಅನು, ಪ್ಲೀಸ್ ಕೀಪ್ ಮೀ ಔಟ್ ಆಫ್ ದಿಸ್. ಯಾವುದಕ್ಕೂ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದಿಂಗ್ ಇಸ್ ಫಾರ್ ಶೋರ್, ಇದನ್ನೆಲ್ಲ ಆರ್ಯ ಸರ್ ಎಲ್ರು ಮುಂದೇನು ಒಪ್ಕೋಬೇಕು. ಇಲ್ಲ ಅಂದ್ರೆ ನಿಮ್ಮಿಬ್ಬರ ಪ್ರೀತಿಗೆ ಯಾವ ಅರ್ಥನೂ ಇರಲ್ಲ. ಸಾರಿ, ಹೀಗ್ ಹೇಳ್ಬಾರ್ದಾಗಿದ್ದೇನು. ಬಟ್ ನೀವು ಹೌದು, ನೀನ್ ಹೇಳಿದ್ ನಿಜಾನೇ ಮೀರಾ. ಮಾತೆತ್ತಂದ್ರೆ ನಂಬಿಕೆ ನಂಬಿಕೆ ಅಂತ ಹೇಳೋರು ಹೀಗ್ ಮಾಡಿದ್ದಾರೆ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಅವ್ರು ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ಆ ನಂಬಿಕೆ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಇಷ್ಟು ದಿವಸ ಅವ್ರು ಆಡಿದ ಮಾತು, ನಡ್ಕೊಂಡಿದ್ ರೀತಿ ಯಾವುದಕ್ಕೂ ಅರ್ಥ ಇರಲ್ಲ. ಅನು, ಯು ಆರ್ ರಿಯಲಿ ಸ್ಟ್ರಾಂಗ್. ನಿನ್ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಇಷ್ಟು ಪೇಷನ್ಸ್ ಇಂದ ಇಷ್ಟು ಧೈರ್ಯವಾಗಿರ್ತಾ ಇದ್ನೋ ಏನೋ ನನಗೆ ಗೊತ್ತಿಲ್ಲ. ನಾನು ನಿನ್ ಜೊತೆನಲ್ಲಿ ಇರ್ತೀನಿ ಅನು, ಐ ಪ್ರಾಮಿಸ್. ಇನ್ ಮುಂದೆ ಯಾವಾಗ್ಲೂ ನಾನು ನಿನ್ ಜೊತೆಯಲ್ಲಿ ಇರ್ತೀನಿ. ಥ್ಯಾಂಕ್ ಯು ಮೀರಾ, ಥ್ಯಾಂಕ್ ಯು ಸೋ ಮಚ್. ಈಗ ಊಟ ಮಾಡು. ಊಟ ಮಾಡು. ಸಾರಿ ಅನು, ಐ ಎಮ್ ಸಾರಿ ಫಾರ್ ಎವ್ರಿಥಿಂಗ್ ದಟ್ ಐ ಹ್ಯಾವ್ ಡನ್ ಟು ಯು. ತುಂಬಾ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ಬಿಟ್ಟೆ. ಸಾರಿ. ನಿಂದೇನು ತಪ್ಪಿಲ್ಲ ಮೀರಾ, ನಿನಗಿದೆಲ್ಲ ಮೊದಲೇ ಗೊತ್ತಿದ್ದಿದ್ರೆ ನೀನ್ ಹೀಗ್ ನಡ್ಕೋತಿರ್ಲಿಲ್ಲ. ಬಟ್ ಸ್ಟಿಲ್ ನೀನ್ ತುಂಬಾ ಒಳ್ಳೆಯವಳು. ಬಾ, ನಾನೇ ಊಟ ಮಾಡಿಸ್ತೀನಿ. ಓಕೆ ಮೀರಾ, ಒಂದ್ ಮದುವೆ ರಿಸೆಪ್ಷನ್ ಅಟೆಂಡ್ ಮಾಡಿ ಎಷ್ಟೋ ಕಾಲ ಆಗೋಗಿತ್ತು. ಎಷ್ಟೊಂದ್ ಹಳೆ ಸ್ನೇಹಿತರೆಲ್ಲ ಸಿಕ್ಕಿದ್ರು, ಮನ್ಸಿಗೆ ಒಂಥರ ಖುಷಿ ಆಯ್ತು. ಅದಕ್ಕೆ ಮಾಮಿನ್ ಲಾ, ಆಗಾಗ ಕಿಟ್ಟಿ ಪಾರ್ಟಿ, ಗೆಟ್ ಟುಗೆದರ್, ಫಂಕ್ಷನ್ಸ್ ಅಂತ ಅಟೆಂಡ್ ಮಾಡ್ತಿರ್ಬೇಕು. ವರ್ಧನ್ ಮನ್ಸ್ ಅಂದವ್ರು ನೀವು, ಹೇಗಿರ್ಬೇಕು? ಆಗಾಗ ಅಂತ ಹೇಳಿದೆ, ಅತಿಯಾಗಾದ್ರೂ ತೊಂದ್ರೆನೆ. ಮನ್ಸಿಗ್ ಖುಷಿ ಕೊಡೋ ಹಾಗೆ ಆವಾಗ್ಲೂ ಇವಾಗ್ಲೂ ಸಿಕ್ಕಿದ್ರೆ ಚಂದ ಮನ್ಸಿ.
ಅನು, ನಿನ್ನೆ ವೀರನ್ ಜೊತೆ ಮೀಟಿಂಗ್ ಹೇಗಾಯ್ತು? ಹಾ ಸರ್, ನಾನು ಅನ್ಕೊಂಡಾಗೆ ಆಯ್ತು. ಐ ಮೀನ್ ಚೆನ್ನಾಗಿತ್ತು. ಅದಕ್ಕೆ ನಿಮ್ಗೊಂದು ವಿಷಯ ಹೇಳೋದೆ ಮರ್ತೋಯ್ತು. ನಿನ್ನೆ ಒಬ್ರು ಒಂದು ಸ್ಟಾರ್ಟ್ಅಪ್ ಕಂಪನಿ ಓಪನ್ ಮಾಡ್ತೀನಿ ಅಂತ ಬಂದಿದ್ರು. ಅವ್ರದ್ದೊಂದು ದೊಡ್ಡ ಪ್ರಾಡಕ್ಟ್ ಇದೆ ಅಂತೆ. ಆ ಪ್ರಾಡಕ್ಟ್ ನ ಈ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ಅಲ್ಲಿ ಫ್ಯಾಬ್ರಿಕ್ಸ್ ಬಳಸಿದ್ರೆ ಆ ಫ್ಯಾಬ್ರಿಕ್ ಪರ್ಮನೆಂಟ್ ಆಗಿ ಹೊಸದ ತರನೇ ಇರುತ್ತಂತೆ. ಐ ಗಾಟ್ ರಿಯಲಿ ಎಕ್ಸೈಟೆಡ್. ಬೇಕಾದ್ರೆ ಅದರ ರೈಟ್ಸ್ ಕೂಡ ಕೊಡ್ತೀನಿ, ಜಸ್ಟ್ ಫಾರ್ 10 crores ಅಂತ ಹೇಳಿದ್ರು. ನಾನ್ ಇನ್ನೇನು ಒಪ್ಕೊಂಡ್ಬಿಡ್ತಿದ್ದೆ ಅದಕ್ಕೆ. ಬಟ್ ಆಮೇಲೆ ನೀವು ಹೇಳಿದೊಂದು ಮಾತು ನನಗೆ ನೆನಪಾಯ್ತು. ಬಿಸ್ನೆಸ್ ಎಷ್ಟೇ ಎಕ್ಸೈಟಿಂಗ್ ಆಗಿದ್ರು, ನಾವು ಅದನ್ನ ಥಟ್ ಅಂತ ಒಪ್ಕೋಬಾರ್ದು ಅನ್ನೋ ಮಾತು. ಅದಕ್ಕೆ ನಿಜವಾಗ್ಲೂ ಅರ್ಹತೆ ಇದ್ರೆ ಅದು ಖಂಡಿತವಾಗ್ಲೂ ನಮ್ಮ ಹತ್ರ ಬಂದೇ ಬರುತ್ತೆ ಅಂತ. ಸೊ ಅದನ್ನ ನಾನು ರಿಜೆಕ್ಟ್ ಮಾಡ್ಬಿಟ್ಟೆ. ಓ ಗುಡ್ ಬಾವಾ, ಅವ್ರ ಹೆಸರೇನು? ಯಾರೋ ರಮೇಶ್ ಕುಮಾರ್ ಅಂತ. ಏನ್ ಪ್ರಾಡಕ್ಟ್ ಅದು ಹರ್ಷ? ಅದನ್ನ ಯೂಸ್ ಮಾಡಿದ್ರೆ ಫ್ಯಾಬ್ರಿಕ್ ಹಳೇದೇ ಆಗಲ್ವಾ? ಹೊಸದಾಗೇ ಇರುತ್ತಾ? ಹ್ಮ್, ಅವ್ರು ಹಾಗೆ ಹೇಳಿದ್ರು. ನಂಗೂ ಯಾಕೋ ನಂಬಕ್ ಆಗ್ತಿಲ್ಲ ಸರ್. ನಿಮ್ಗೇನ್ ಅನಿಸ್ತಿದೆ? ನನಗೂ ಸಂಶಯನೇ ಹರ್ಷ. ಒಂದೇ ಸಲಕ್ಕೆ ಒಪ್ಕೊಳ್ಳದೆ ಒಳ್ಳೆ ಕೆಲಸನೇ ಮಾಡಿದೆ. ಗುಡ್, ಥ್ಯಾಂಕ್ ಯು ದಾದಾ. ಆಲ್ ಬಿಕಾಸ್ ಆಫ್ ಅದ್ಕೆ. ರಮೇಶ್ ಕುಮಾರ್ ಅಲ್ವಾ ಬಾವ? ಅದ್ಗೆ ರಮೇಶ್ ಕುಮಾರ್ ಅಂತಾನೆ ಹೇಳಿದ್ ನೆನ್ಪು. ಈಗ್ಲೂ ಇಂಥವ್ರು ಹುಡ್ಕೊಂಡ್ ಬಂದು ಹರ್ಷ ಬಾವನ್ ಹತ್ರ ಬಿಸ್ನೆಸ್ ಡೀಲ್ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ನಾನ್ ಇದನ್ನ ಸೀರಿಯಸ್ ಆಗಿ ತಗೋಬೇಕು. ಸರ್, ಯಾವ ಸೂಟ್ ಹಾಕೋಬೇಕು, ಯಾವ ಕಾರಲ್ಲಿ ಹೋಗ್ಬೇಕು, ಎಷ್ಟೊತ್ತಿಗೆ ಎಲ್ಲಿರ್ಬೇಕು, ಪ್ರತಿಯೊಂದನ್ನು ಡಿಸೈಡ್ ಮಾಡೋದು ನಾನು. ಆ ರೈಟ್ಸ್ ನ ಸರ್ ಕೊಟ್ಟಿರೋದು ನನಗೆ ಮಾತ್ರ. ಎಷ್ಟು ಮುಖ್ಯ ಅಂತ ಅಂದ್ರೆ ಅದನ್ನ ನಾನು ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯನೇ ಇಲ್ಲ. ಈಗಷ್ಟೇ ಅವರು ಚೇಂಡೆ ಬಗ್ಗೆ ಏನೆಲ್ಲ ಹೇಳಿದ್ರು ಸರ್, ನನಗೆ ನನ್ನ ಲೈಫ್ ಅಲ್ಲಿ ಅಷ್ಟೇ ಮುಖ್ಯ. ಈ ಮೀರಾ ಒಂದಲ್ಲ ಎರಡಲ್ಲ ಕಳೆದ 10 ವರ್ಷಗಳಿಂದ ನಿಮ್ ಪ್ರೀತಿಗೋಸ್ಕರ ಕಾಯ್ತಿದ್ದಾಳೆ ಸರ್. ಆಫೀಸಲ್ಲಿರೋ ವಾಶ್ರೂಮ್ ಕನ್ನಡಿಗೆ ಗೊತ್ತು, ನಿಮ್ಮತ್ರ ಹೇಳ್ಕೊಳಕ್ಕಾಗದೆ ನಾನು ಅದ್ರ ಮುಂದೆ ಎಷ್ಟು ಸಲ ಹೋಗಿ ಪ್ರಾಕ್ಟೀಸ್ ಮಾಡಿದೀನಿ ಅಂತ. ಐ ಲವ್ ಯು ಅಂಡ್ ಐ ಲವ್ ಯು ಸೋ ಮಚ್.
ಫಸ್ಟ್ ಲಾಸ್ಟ್ ಲವ್ ಆಫ್ ಮೈ ಲೈಫ್. ಮುಂದೆ ಯಾರು ಈ ಮೀರಾ ಮನಸ್ಸಲ್ಲಿ ಪ್ರೀತಿ ಹುಚ್ಚೋಕಾಗಲ್ಲ. ಇವತ್ತು ಫಸ್ಟ್ ಅಂಡ್ ಲಾಸ್ಟ್. ಈ ಫೋಟೋಗಳನ್ನ ನೇತಾಕೋಕೆ ಗೋಡೆ ಕೊಡ್ತಿರೋ ಮಳೆ ಹಾಗೆ ನನ್ನ ಮನಸ್ಸಲ್ಲೂ ಪರ್ಮನೆಂಟ್ ಗಾಯಗಳು ಕೂಗಿದೆ. ಆಫೀಸಿಗೆ ಬರದೇ ಇರೋದು, ಆರ್ಯ ಸರ್ನ ಅವಾಯ್ಡ್ ಮಾಡ್ತಿರೋದ್ರಿಂದ ಯಾವುದು ಪ್ರಯೋಜನ ಇಲ್ಲ. ಎಲ್ಲವೂ ಮೊದಲು ಹೇಗಿತ್ತೋ ಹಾಗೆ ಇದೆ ಅನ್ನೋ ತರ ಇದ್ರೆ ನಾನು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ. ಐ ಗೆಟ್ ಅನ್ನು ಐ ನೀಡ್ ಇಟ್ ಸಮ್ ಟೈಮ್. ಸಾರಿ. ನೀನ್ ಸಾರಿ ಕೇಳೋ ಅಗತ್ಯ ಇಲ್ಲ ಮೀರಾ, ನಿಂದೇನು ತಪ್ಪಿಲ್ಲ. ಸ್ಟಿಲ್ ನೆನೆ ನಡೆದಿದ್ದನ್ನ ನಾನು ತಿಳ್ಕೊಂಡಿದ್ದನ್ನ ಅರ್ಗಿಸ್ಕೊಳಕ್ಕೆ ನಂಗೆ ಇನ್ನು ಸ್ವಲ್ಪ ಟೈಮ್ ಬೇಕು. ಆದ್ರೆ ಅದನ್ನೆಲ್ಲ ಒಪ್ಕೊಳ್ಳೋದ್ ಬಿಟ್ಟು ನಿನಗ್ ಬೇರೆ ದಾರಿ ಇಲ್ಲ ಮೀರಾ. ಒಬ್ಳೆ ಇದ್ದಷ್ಟು ಹೆಚ್ಚು ಕಾಡುತ್ತೆ. ಸಿ ಯು ಇನ್ ಆಫೀಸ್ ಮೀರಾ. ಗುಡ್ ಮಾರ್ನಿಂಗ್ ಮೀರಾಜಿ. ಗುಡ್ ಮಾರ್ನಿಂಗ್ ಜಯಂಡೆ. ಏನ್ ಇವತ್ತು ಸ್ಪೆಷಲ್? ಲೇಟ್ ಆಗಿ ಬರ್ತಿದ್ದೀರಲ್ಲ. ನಾನಿಲ್ಲಿ ಬಂದು ಮಾಡೋದಿಕ್ ಏನಿದೆ ಜಯಂಡೆ? ಹೇಗಿದ್ರು ಕೆಲಸ ಮಾಡಕ್ಕೆ ಇಲ್ಲಿ ಜನ ಇದಾರಲ್ಲ. ನಾನಿಲ್ಲಿದ್ರು ಇಲ್ದೇ ಇದ್ರು ಒಂದೇ ಲೆಕ್ಕ. ಅದಕ್ಕೆ ಆರಾಮಾಗಿ ಬರ್ತೀನಿ. ಆದ್ರೂ ನೀವು ಕೆಲಸದ ಸಮಯ ಮೀರೋದಿಲ್ವಲ್ಲ. ಕಲಿತಾ ಇದ್ದೀನಿ ಜಯಂಡೆ ಹೊಸ ವಿಷಯಗಳನ್ನ. ಹೊಸದಾಗಿ ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊತಾ ಇದ್ದೀನಿ. ಹೇಗಿದ್ರೂ ಇಲ್ಲಿ ನಡೆಯೋದೇನಿದ್ರು ಕೂಡ ಒಬ್ಬರದೇ ಕಾರ್ಬಾರು. ಸೊ ನಾನ್ ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ಕರೆಕ್ಟ್ ಆಗಿ ಹೇಳಿ. ಇಷ್ಟು ದಿವಸ ಒಂಥರ ಸಹಿಸ್ಕೊಂಡಿದ್ದಾಯ್ತು, ಇನ್ ಮುಂದೆ ಇನ್ನೊಂಥರ ಸಹಿಸ್ಕೋಬೇಕು. Let me ask you something. Is she normal? ನಾನು ಅದನ್ನ ಕೇಳಬೇಕು ಅನ್ಕೊಂಡಿದ್ದೆ ಮೀರಾಜಿ. ನೀವು ಅವ್ರ ಜೊತೆಲಿ ಇದ್ರಲ್ಲ, ಸಪರೇಟ್ ಮೀಟಿಂಗ್. ಯಾವ್ದ್ರ ಬಗ್ಗೆ? ನೀವು ರಾಜನಂದಿನಿ ವಿಲಾಸಕ್ಕೆ ಹೋಗಿದ್ರಲ್ವಾ? ಅನು ನನ್ನ ಪರ್ಸನಲ್ ಆಗಿ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ದಾಳೆ ಅಂತ ಅಷ್ಟೇ ನಾನು ನಿಮ್ಮ ಹತ್ರ ಹೇಳಿದ್ದು. ನಾವಿಬ್ರು ರಾಜನಂದಿನಿ ವಿಲಾಸದಲ್ಲೇ ಸಿಕ್ಕಿದೀವಿ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಯ್ತು ಜೇಂಡೆ?